ಸ್ವಾಗತ. ಸಿಂಧೂರ ವರ್ಣದ ಪರಿಮಳಯುಕ್ತ ಧನುವಿನೊಂದಿಗೆ ಕಂಗೊಳಿಸುವ ನಿನಗೆ ಸಿಂಧೂರ ಎಂಬ ನಾಮ ಪ್ರಾಪ್ತ ಮಾಡುತ್ತೇನೆ. ಸಾಕ್ಷಾತ್ ಬ್ರಹ್ಮದೇವನೇ ಜನಕ ಎನ್ನುವ ಹಿರಿಮೆ ನನ್ನದು. ನನ್ನ ಅಪರಿಮಿತ ಸುವಾಸನೆಯ ಕೆಂಪು ವರ್ಣದ ಸ್ವರೂಪವೇ ನನಗೆ ಅತುಲಿತ ಆನಂದ ತಂದಿದೆ. ಈ ಸಿಂಧೂರ ಎಂದಿಗೂ ನಿನ್ನ ಆಜ್ಞಾಧಾರಕ. ಪುತ್ರನೇ, ಇದು ದೇವತೆಗಳಲ್ಲಿರುವ ಅಗಣಿತ ಶೌರ್ಯ, ಸಾಹಸ ಮನೋವೃತ್ತಿ, ಸಕಲ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ನೀಡುತ್ತಿದ್ದೇನೆ. ಆದರೆ ಅಧರ್ಮದ ಹಾದಿಯಲ್ಲೆಂದು ಹೆಜ್ಜೆ ಹಾಕದೆ ಅಪ್ಪಣೆ ವಿಭುವೆ, ನಾನು ಅಮರನಾಗುವಂತೆ ವರ ನೀಡು ಎಂದೆಂದಿಗೂ ನಿನಗೆ ಚಿರಋಣಿಯಾಗಿರುವೆ. ಕನ್ನಡ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣವೆಂಬುವುದು ಇದ್ದೇ ಇರುತ್ತದೆ. ಆಗಲಿ ಸಿಂಧೂರ, ನೀನು ಕೇಳಿದ್ದಕ್ಕಾಗಿ ವರವನ್ನು ನೀಡುತ್ತಿದ್ದೇನೆ. ಇದು ಯಾರು ನಿನ್ನ ಆಲಿಂಗನಕ್ಕೆ ಒಳಗಾಗುವರೋ ಆ ಕ್ಷಣವೇ ಅವರು ಭಸ್ಮವಾಗುವರು. ಆದರೆ ಅಜ್ಞಾನ ಮಿತಿ ಮೀರಿದಾಗ ಶಿವ ಪಾರ್ವತಿಯರ ಪುತ್ರ ವಿನಾಯಕ ನಿನ್ನನ್ನು ಸಂಹರಿಸುತ್ತಾನೆ. ಇಷ್ಟೆಲ್ಲ ವರ ಪಡೆದವನು ನನ್ನನ್ನು ಸಂಹರಿಸುವುದೇ ಅಸಾಧ್ಯ, ಅಸಾಧ್ಯ. ದೇವ, ನೀನೆತ್ತ ವರವನ್ನು ಪರೀಕ್ಷಿಸಲು ನಿನ್ನನ್ನೇ ಆಯ್ದರೆ ನಾನೇ ವಿಭುವಾಗುವೆ. ಇದೆಂತಹ ಆಭಾಸವಾಯಿತು? ಮಗನೆಂಬ ಮಮಕಾರದಿಂದ ವರ ಪ್ರಧಾನ ಮಾಡಿದೆ, ಅಹಂಕಾರದಿಂದ ಲೋಕ ಕಂಟಕನಾದರೆ ಏನು ಗತಿ? ಬೇಡ ಬೇಡ ಸಿಂಧೂರ, ಹುಡುಕಬೇಡ, ನಿಲ್ಲು. ಬಿದ್ದು ಶಾಪಕ್ಕೆ ಗುರಿಯಾಗಬೇಡ. ನಿನಗೆ ನೀಡಿದ ವರವನ್ನು ಪರೀಕ್ಷಿಸಲು ಆ ವೈಕುಂಠಾಧಿಪತಿಯೇ ನಿನಗೆ ಸಾಟಿಯಾಗಬಲ್ಲ. ಈಗಲೇ ಶ್ರೀಹರಿಯ ಬಳಿ ತೆರಳು, ಹೋಗು. ಹಾಗಾದರೆ ನಾನೀಗಲೇ ವೈಕುಂಠಕ್ಕೆ ತೆರಳುತ್ತೇನೆ. ಮೂರು ಲೋಕಗಳು ನನ್ನ ವಶವಾಗಬೇಕು. ನಿನ್ನೊಂದಿಗೆ ಸೆಣಸಲು ನಾನು ನಾನು ಬ್ರಹ್ಮದೇವನ ಪುತ್ರ ಸಿಂಧೂರ ಬಂದಿದ್ದೇನೆ. ಬಾ ಬಾ, ಎಲ್ಲಿ ಹೊರಗಿರುವೆ? ಬಾ ಹೊರಗೆ. ಸಿಂಧೂರ, ನಿನ್ನ ಆಗಮನದಿಂದ ಈ ವೈಕುಂಠವೇ ಪಾವನವಾಯಿತು. ನಿನ್ನ ದರ್ಶನ ಭಾಗ್ಯದ ನಿರೀಕ್ಷೆಯಲ್ಲಿಯೇ ಇರುವೆ. ವಾ ವಾ ಸಿಂಧೂರ. ನಿಲ್ಲಿಸು ನಿನ್ನ ಕಪಟತನದ ಮಾತುಗಳನ್ನು. ಕೇವಲ ಬುದ್ಧಿಗೇಡಿ ಬಲಹೀನ ರಾಕ್ಷಸರನ್ನು ಸಂಹರಿಸಿದ ಮಾತ್ರಕ್ಕೆ ನೀನೇನು ಮಹಾಪರಾಕ್ರಮಿಯೇ? ನನ್ನೊಂದಿಗೆ ತೋರಿಸು ನಿನ್ನ ಪೌರುಷವನ್ನು. ಅಯ್ಯೋ, ಎಲ್ಲಾದರುಂಡೇ ಸಿಂಧೂರ, ನಿನ್ನೊಂದಿಗೆ ಕಪಟತನ ಸಾಧ್ಯವೇ? ಇದು ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದುಕೋ. ಶಕ್ತಿಶಾಲಿ ಅಸ್ತ್ರಗಳನ್ನು ಕರವಶ ಮಾಡಿಕೊಂಡಿರುವ ಆ ದೇವೇಂದ್ರನನ್ನು ಸೋಲಿಸು. ಅವನನ್ನು ಗೆದ್ದರೆ ನೀನೇ ಸ್ವರ್ಗಲೋಕದೊಡೆಯನಾಗುವೆ. ಯೋಚಿಸು ಸಿಂಧೂರ, ಯೋಚಿಸು. ಈ ಕೂಡಲೇ ದೇವೇಂದ್ರನಲ್ಲಿಗೆ ಹೋಗು, ತಡ ಮಾಡಬೇಡ ಸಿಂಧೂರ. ಮೆಚ್ಚಿದೆ
ಒಪ್ಪಿದೆ ನಿನ್ನ ಸಲಹೆಯನ್ನು. ನೋಡು ನೋಡು ನೋಡು, ನಾನೀಗಲೇ ನನ್ನ ಉಗ್ರ ಸ್ವರೂಪದಿಂದ ಸ್ವರ್ಗಲೋಕವನ್ನೇ ವಶಪಡಿಸಿಕೊಳ್ಳುತ್ತೇನೆ. ಇಂದ್ರನ ಆಸ್ಥಾನಕ್ಕೇನು ಕಿಮೆರಿ ವಸ್ತು? ದರ್ಪ ಯಾರಿಗಿದೆ? ಅವಲಂಬಿಸಿಕೊಂಡು ತ್ರಿಮೂರ್ತಿಗಳ ರಕ್ಷಣೆಯಲ್ಲಿರುವ ನೀನು ಸ್ವರ್ಗಲೋಕದೊಡೆಯನೆ. ಇಲ್ಲವೋ ದುರುಳನೆ, ಎಷ್ಟು ಧೈರ್ಯ ನಿನಗೆ! ನನ್ನ ವಜ್ರಾಯುಧವನ್ನು ಒಮ್ಮೆ ಜಡಪಿಸಿದರೆ ಸಾಕು, ಈರೇಳು ಲೋಕಗಳು ತಲ್ಲಣಗೊಳ್ಳುತ್ತವೆ. ಈಗಲೇ ಓಡಿ ಹೋಗು ನೀಚ ರಾಕ್ಷಸನೆ. ಯಕ್ಷಲೋಕ ನಾಗಲೋಕಗಳನ್ನು ನನ್ನ ಪಾದದಡಿಯಲ್ಲಿಡುವೆ. ಅಪ್ಸರೆಯರ ನೃತ್ಯ ವೀಕ್ಷಿಸುತ್ತಾ ಸುರಪಾನ ಮಾಡುವ ನೀನು ಈ ಸಿಂಧೂರನನ್ನು ಎದುರಿಸುವೆಯಾ? ಅಂತಹ ಸಾಮರ್ಥ್ಯ ನಿನ್ನಲ್ಲಿದ್ದರೆ ಇಲ್ಲ ನನ್ನೊಂದಿಗೆ ಯುದ್ಧಕ್ಕೆ ಬಾ. ನಿಂದಿಸುವಷ್ಟು ಧೈರ್ಯವೇ ನಿನಗೆ? ಇದು ನಾನೇ ಬರುವೆ,
ಸಮೀಪಿಸಿದ